हेलो गाइस, वेलकम बैक टू माय क्लास। सो ई क्लास नली ना निमगे हेळ्कोड्ता इदीनि फ्यूचर परफेक्ट टेंस अंद्रे फ्यूचर नली ना ओंदु केलस माडि मुगिसिर्तीवि अन्नोदन्न इल्ली नावु हेळ्तीवि। सो ई वीडियो तुंबा इंपार्टेंट, एंड वर्गू नोडि नोट्स माड्कोळ्ळि। सो फ्यूचर परफेक्ट टेंस हेसरे हेळ्तिदे अल्वा, फ्यूचर नली परफेक्ट आगिरो आक्षन्स, परफेक्ट अंद्रे कंप्लीटेड आक्षन्स। सो नीवु प्रेसेंट परफेक्ट कल्तिदीरा अल्वा, ಅಂದ್ರೆ ಏನು ಪ್ರೆಸೆಂಟ್ನಲ್ಲಿ ಈಗ ಆಲ್ರೆಡಿ ಮುಗಿದಿರೋ ಕೆಲಸಗಳು ಮುಗಿದೋಗಿರುತ್ತೆ, ಪರ್ಫೆಕ್ಟ್ ಅಂದ್ರೇ ಅರ್ಥ ಫಿನಿಶ್ಡ್। ಅದೇ ಥರ ಫ್ಯೂಚರ್ನಲ್ಲಿ ಫಿನಿಶ್ಡ್ ಆಗಿದ್ರೆ ಫ್ಯೂಚರ್ನ ಒಂದು ಟೈಮ್ನಲ್ಲಿ ನಡೆದು ಮುಗಿದಿರುತ್ತೆ ಅಂತ ನಾವು ಹೇಳ್ತೀವಿ, ಅಂದರೆ ನಮಗೆ ಗೊತ್ತಾಗುತ್ತೆ ಯಾವ ಟೈಮ್ಗೆ ಅದು ಮುಗಿಯುತ್ತೆ ಅಂತ। ಸೊ ಇಲ್ಲಿ ನಾವು ಮಾತಾಡೋದು ಫಿನಿಶ್ಡ್ ಸ್ಟೇಟ್ನ, ರೈಟ್? ಯಾವಾಗ ಸ್ಟಾರ್ಟ್ ಆಯಿತು ಅಂತ ಅಲ್ಲ, ಎಷ್ಟೊತ್ತು ನಡೀತು ಅಂತಲ್ಲ, ಫಿನಿಶ್ಡ್ ಸ್ಟೇಟ್ನ ಇಲ್ಲಿ ನಾವು ಹೇಳ್ತೀವಿ, ಯಾವ ಟೈಮ್ಗೆ ಮುಗಿದಿರುತ್ತೆ ಅನ್ನೋದನ್ನು, ಆರ್ ನಾನು ಯಾವ ಟೈಮ್ಗೆ ಮುಗಿಸಿರ್ತೀನಿ ಅನ್ನೋದನ್ನು, ನಾನು ನಾಳೆ ಇಷ್ಟು ಗಂಟೆಗೆ ಮುಗಿಸಿರ್ತೀನಿ, ಅಷ್ಟು ಗಂಟೆಗೆ ನಾನು ಬಂದಿರ್ತೀನಿ, ಆಗಿರುತ್ತೆ, ಈ ಥರ ನಾವು ಹೇಳ್ತೀವಿ। ಸೊ ಇಲ್ಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ನೋಡಿ, ವಿಲ್ ಹ್ಯಾವ್। ಸೊ ಪ್ರೆಸೆಂಟ್ ಸಿಂಪಲ್ನಲ್ಲಿ ವಿಲ್ ಇತ್ತು, ಪ್ರೆಸೆಂಟ್ ಕಂಟಿನ್ಯೂಸ್ನಲ್ಲಿ ವಿಲ್ ಬಿ, ಇಲ್ಲಿ ವಿಲ್ ಹ್ಯಾವ್ ಜೊತೆಗೆ ವಿ ಥ್ರೀ ಯೂಸ್ ಮಾಡ್ತೀವಿ, ಅಂದರೆ ವರ್ಬ್ನ ಥರ್ಡ್ ಫಾರ್ಮ್, ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್। ನೀವು ವರ್ಬ್ ಲಿಸ್ಟ್ ಕಲ್ತಿದ್ರಲ್ವಾ, ಅಟ್ಲೀಸ್ಟ್ ನಾನು ಹೇಳಿದ್ದೆ 100 ವರ್ಬ್ಸ್ನ ಪರ್ಫೆಕ್ಟಾಗಿ ಕಲ್ತು ಬಿಡಿ, ಪಾಸ್ಟ್ ಪ್ರೆಸೆಂಟ್ ಆ್ಯಂಡ್ ಪಾಸ್ಟ್ ಪಾರ್ಟಿಸಿಪಲ್ನ। ತುಂಬ ಏನಿಲ್ಲ, 100 ಡೈಲಿ ಲೈಫ್ಗೆ ಬೇಕಾಗಿರುವಂಥ ಫಾರ್ಮ್ಸ್ ಅದು। ನೀವು ತುಂಬ ಜನ ಅದನ್ನು ಕಲಿತೇ ಇಲ್ಲ, ಆದ್ದರಿಂದ ಈ ಥರ ಸೆಂಟೆನ್ಸ್ಗಳು ನಿಮ್ಗೆ ಏನೂ ಹೇಳೋಕ್ಕೆ ಬರಲ್ಲ। ನಾ ಕಾಮೆಂಟ್ಸ್ನಲ್ಲಿ ನೋಡ್ತಿರ್ತೀನಿ, ನೀವು ಯಾವುದೋ ಹೆಲ್ಪಿಂಗ್ ವರ್ಬ್ ಜೊತೆ ಯಾವುದೋ ಮೇನ್ ವರ್ಬ್ನ ಸೇರಿಸಿರ್ತೀರ, ಅದು ಆ್ಯಬ್ಸಲ್ಯೂಟ್ಲಿ ರಾಂಗ್ ಇರುತ್ತೆ, ರೈಟ್? ನೀವು ವರ್ಬ್ ಲಿಸ್ಟ್ನ ಕಲ್ತ್ಕೊಳ್ಳಿ, ಡೌನ್ಲೋಡ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ। ಸೊ ಸಬ್ಜೆಕ್ಟ್ ಯಾವುದೇ ಇದ್ದರೂ ವಿಲ್ ಹ್ಯಾವ್ನೇ ಹಾಕಿ, ನೀವು ಇಲ್ಲಿ ಹ್ಯಾಸ್ ಹಾಕಬೇಕಾ, ಇಲ್ಲ, ವಿಲ್ ಹ್ಯಾವೇ ಬರುತ್ತೆ ಯಾವುದೇ ಸಬ್ಜೆಕ್ಟ್ ಆದ್ರಿ। ಸೊ ಸಿಂಪಲ್ ಫ್ಯೂಚರ್ ಆಗಲಿ, ಫ್ಯೂಚರ್ ಕಂಟಿನ್ಯೂಸ್ ಆಗಲಿ, ಫ್ಯೂಚರ್ ಪರ್ಫೆಕ್ಟ್ ಆಗಲಿ, ಎಲ್ಲ ಸಬ್ಜೆಕ್ಟ್ಗಳಿಗೂ ಹೆಲ್ಪಿಂಗ್ ವರ್ಬ್ ಸೇಮ್ ಇರುತ್ತೆ, ಇಲ್ಲಿ ಹ್ಯಾಸ್ ಬರಲ್ಲ, ವಿಲ್ ಹ್ಯಾವ್ ಜೊತೆಗೆ ಇರುತ್ತೆ, ಸಿಂಗಲ್ ಯೂನಿಟ್ ಆಗಿ ಕನ್ಸಿಡರ್ ಮಾಡಬೇಕು, ರೈಟ್? ಫಾರ್ ಎಕ್ಸಾಂಪಲ್, ಐ ವಿಲ್ ಹ್ಯಾವ್ ಡನ್ ಇಟ್ ಬೈ ಟುಮಾರೋ, ನಾನು ಇದನ್ನು ನಾಳೆ ಒಳಗೆ ಮುಗಿಸಿರ್ತೀನಿ, ಬೈ ಟುಮಾರೋ ಅಂದರೆ ನಾಳೆಗಿಂತ ಜಾಸ್ತಿ ಟೈಮ್ ಆಗಲ್ಲ, ನಾಳೆ ಒಳಗೆ ಅಂತ ಏನೋ ಒಂದು ಕೆಲಸ ಕೊಟ್ಟಿದ್ರೆ ನಾನು ಅವ್ರಿಗೆ ಹೇಳ್ತಿದ್ದೀನಿ ಈ ಥರ, ನೋಡಿ ಈ ಥರನೇ ಹೇಳಬೇಕು। ನೀವು ಟೈಮ್ನ ಮೆನ್ಷನ್ ಮಾಡ್ಬೋದು, ಐ ವಿಲ್ ಹ್ಯಾವ್ ಡನ್ ಇಟ್ ಬೈ 8:00, 8 ಗಂಟೆ ಒಳಗೆ। ಆ್ಯಂಡ್ ತುಂಬ ಜನಕ್ಕೆ ಡೌಟ್ ಬರ್ಬೋದು, ಪಾಸ್ಟ್ ಪಾರ್ಟಿಸಿಪಲ್ ಟೆನ್ಸ್ನ ಫ್ಯೂಚರ್ನಲ್ಲಿ ಹೇಳ್ತೀವ ಅಂತ, ಎಸ್ ಅಫ್ಕೋರ್ಸ್ ಹೇಳ್ಬೋದು, ನಾ ಹೇಳಿದ್ನಲ್ವಾ ಈ ಲಿಸ್ಟ್ನಲ್ಲಿರುವಂಥ ವರ್ಬ್ಗಳು ಅಂದರೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ, ಪ್ರೆಸೆಂಟ್ ಪರ್ಫೆಕ್ಟ್ನಲ್ಲೂ ಇದೇ ವರ್ಬ್ಸ್ನ ಯೂಸ್ ಮಾಡ್ತೀವಿ, ಪಾಸ್ಟ್ ಪರ್ಫೆಕ್ಟ್ನಲ್ಲೂ ಫ್ಯೂಚರ್ ಪರ್ಫೆಕ್ಟ್ನಲ್ಲೂ ಇವೇ ವರ್ಬ್ಸ್ ಬರುತ್ತೆ, ಬಟ್ ಅದರ ಸ್ಟ್ರಕ್ಚರ್ ಮೀನಿಂಗ್ ಡಿಫ್ರೆಂಟ್ ಇರುತ್ತೆ ಅಲ್ವಾ, ಅಷ್ಟೇ, ಹೆಲ್ಪಿಂಗ್ ವರ್ಬ್ ಡಿಫ್ರೆಂಟ್ ಇರುತ್ತೆ। ಹೆಲ್ಪಿಂಗ್ ವರ್ಬಿಂದ ನೋಡಿ ತಿಳ್ಕೋಬೇಕು ಆ ಸೆಂಟೆನ್ಸ್ ಯಾವ ಟೆನ್ಸ್ನಲ್ಲಿದೆ ಅಂತ। ಸೊ ನೀವೆಲ್ಲ ಕ್ಲಾಸ್ನ ಸೀರಿಯಲ್ ವೈಸ್ ನೋಡ್ಕೊಂಬಂದರೆ ಕಂಪೇರ್ ಮಾಡೋದಕ್ಕೆ ನಿಮಗೆ ಈಸಿ ಇರುತ್ತೆ, ನೀವು ರ್ಯಾಂಡಮ್ ಆಗಿ ನೋಡ್ತೀರಾ ನಿಮ್ಗೆ ಅರ್ಥ ಆಗೋದಿಲ್ಲ, ನೀವು ನೋಟ್ಸ್ ಮಾಡ್ಕೊಳ್ಳಲ್ಲ, ಅಟ್ಲೀಸ್ಟ್ ಒಂದು ಸರಿ ನೀವು ಬರ್ಕೊಳ್ಳಲ್ವಲ್ಲ, ಸೊ ನಿಮಗೆ ಕನ್ಫ್ಯೂಷನ್ ಇದ್ದೇ ಇರುತ್ತೆ, ಬರ್ಕೊಳ್ಳಿ। ಸೊ ಇಲ್ಲಿ ನೋಡಿ, ಐ ವಿಲ್ ಹ್ಯಾವ್ ಡನ್ ದಿಸ್ ವರ್ಕ್ ಬೈ ಟುಮಾರೋ, ನಾಳೆ ಒಳಗೆ ನಾನು ಈ ಕೆಲಸ ಮುಗಿಸಿರ್ತೀನಿ, ನಾನು ನಾಳೆ ಒಳಗೆ ಮುಗಿಸಿರೋದಿಲ್ಲ, ಟೈಮ್ ಸಾಕಾಗಲ್ಲ ಅಂತ ಹೇಳೋಂಗಿದ್ರೆ ನಾಟ್ ಹಾಕಿ, ಎಲ್ಲಿ ಹಾಕಬೇಕು, ವಿಲ್ ಹ್ಯಾವ್ ಮಧ್ಯದಲ್ಲೇ ಬರಬೇಕು, ಇಲ್ಲೂ ಕೂಡ ಲಾಸ್ಟ್ ಕ್ಲಾಸ್ನಲ್ಲೂ ಹೇಳಿದ್ದೆ ಅಲ್ವಾ ಇದೇ ಥರ, ಐ ವಿಲ್ ನಾಟ್ ಹ್ಯಾವ್ ಡನ್ ದಿಸ್ ವರ್ಕ್ ಬೈ ಟುಮಾರೋ ಅಂದರೆ ನಾಳೆ ಒಳಗೆ ಈ ಕೆಲಸ ಮುಗಿದಿರೋದಿಲ್ಲ ಅಂತ ಹೇಳ್ತಾ ಇದ್ದೀನಿ। ಸೊ ವಿಲ್ ನಾಟ್ ಹ್ಯಾವ್ನ ಶಾರ್ಟ್ ಫಾರ್ಮ್ ವೋಂಟ್ ಹ್ಯಾವ್, ಈ ಥರನೂ ಯೂಸ್ ಮಾಡ್ಬೋದು। ಆ್ಯಂಡ್ ಅದೇ ಥರ ನಾವು ಕೇಳಬಹುದು ಕ್ವೆಶ್ಚನ್ನ, ಆ್ಯಂಡ್ ಈ ಥರನೂ ಕೇಳ್ಬೋದಲ್ವಾ, ನೀನು ಈ ಕೆಲಸನ ಯಾವಾಗ ಮುಗಿಸಿರ್ತೀಯ, ನಾನೀಗ ನಿನಗೆ ಕೊಡ್ತಾ ಇದ್ದೀನಿ, ನಾಳೆ ಒಳಗೆ ಮುಗಿಸ್ತೀಯಾ, ನಾಡಿದ್ದು ಮುಗಿಸ್ತೀಯಾ, ಒಂದು ವೀಕ್ನಲ್ಲಿ ಮುಗಿಸ್ತೀಯಾ, ಯಾವಾಗ ಮುಗಿಸಿರ್ತೀಯಾ ಅಂತ ನೀವು ಕೇಳಬೇಕಾಗುತ್ತೆ, ತುಂಬ ಸರಿ ಈ ಥರ ಅಲ್ವಾ, ಅವಾಗ ಕೇಳಿ, ವೆನ್ ವಿಲ್ ಯು ಹ್ಯಾವ್ ಡನ್ ದಿಸ್ ವರ್ಕ್, ನೋಡಿ ವೆನ್ ವಿಲ್ ಯು ಹ್ಯಾವ್ ಡನ್ ದಿಸ್ ವರ್ಕ್ ಅಂತ ಅಂದರೆ ಡೆಡ್ಲೈನ್ ಹೇಳು ಅಂತ ಅರ್ಥ, ನೀನು ಯಾವಾಗ ಮುಗಿಸಿರ್ತೀಯ, ಯಾವಾಗ ಇದು ಫಿನಿಶ್ ಆಗಿರುತ್ತೆ ಅಂತ ಅರ್ಥ। ಸೊ ಸ್ಟ್ರಕ್ಚರ್ನ ನೋಡಿ, ಎಲ್ಲಿ ವಿಲ್ ಬರ್ತಿದೆ, ಎಲ್ಲಿ ಹ್ಯಾವ್ ಬರ್ತಾ ಇದೆ, ಎಲ್ಲಿ ವಾಟ್ ಬರ್ತಿದೆ, ಸೊ ಇಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಫಾಲೋ ಮಾಡಬೇಕಾಗಿರೋದೇನು, ವಿಲ್ ಹ್ಯಾವ್ ಮುಂದೆ ವಿ ಥ್ರೀ ವರ್ಬ್ನ ಥರ್ಡ್ ಫಾರ್ಮ್, ನೀವು ಕಲ್ತಿದ್ರೆ ನಿಮ್ಗೆ ಈಸಿ ಇರುತ್ತೆ, ಟ್ರೈ ಮಾಡಿ। ಅವನು ನಾಳೆ ಬಂದಿರ್ತಾನೆ ಅಂದರೆ ಬಂದಿರೋ ಆಕ್ಷನ್ ಮುಗಿದಿರುತ್ತೆ, ಹಿ ವಿಲ್ ಹ್ಯಾವ್ ಕಮ್ ಬೈ ಟುಮಾರೋ, ಹಿ ವಿಲ್ ಕಮ್ ಟುಮಾರೋ ಅಂದರೆ ಅವನು ನಾಳೆ ಬರ್ತಾನೆ ಅಂದರೆ ನಾವು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀವಿ,
ಇಲ್ಲಿ ಶೋರಿಟಿಯಿಂದ ಹೇಳ್ತಾ ಇದ್ದೀವಿ ನಾಳೆ ಬಂದಿರ್ತಾನೆ ಅಂತ. ಗೊತ್ತಾಯ್ತಲ್ಲ, ಅಷ್ಟೇ ಡಿಫ್ರೆನ್ಸ್. ಸೊ ಕನ್ನಡ ಸೆಂಟೆನ್ಸ್ನೇ ನೀವು ಕಂಪೇರ್ ಮಾಡಿ ನೋಡಿ. ಅವನು ನಾಳೆ ಬರ್ತಾನೆ, ಅವನು ನಾಳೆ ಬಂದಿರ್ತಾನೆ. ಮುಂದಿನ ವರ್ಷಕ್ಕೆ ನಾನು ನನ್ನ ಡಿಗ್ರಿ ಮುಗಿಸಿರ್ತೀನಿ, ಈ ಥರ ಹೇಳ್ತೀವಲ್ವಾ? ಟ್ರೈ ಮಾಡಿ. ಬೈ ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾವ್ ಫಿನಿಶ್ಡ್ ಮೈ ಡಿಗ್ರಿ. ಬೈ ನೆಕ್ಸ್ಟ್ ಇಯರ್ ಅಂದರೆ ನೆಕ್ಸ್ಟ್ ಇಯರ್ ಎಂಡ್ ಆಗೋದ್ರ ಒಳಗಡೆ, ಅಕಾಡೆಮಿಕ್ ಇಯರ್ ಎಂಡ್ ಆಗೋದ್ರ ಒಳಗಡೆ ಅಂತಲೇ ಹೇಳ್ತೀವಿ. ಎಕ್ಸಾಕ್ಟ್ ಟೈಮ್ ಹೇಳೋ ಬದಲು ಈ ಥರ ಹೇಳ್ತೀವಿ ಯಾವಾಗಲೂ. ಬೈ ಮುಂದೆ ಟೈಮ್ ಹಾಕಿದ್ರೆ ಅಷ್ಟರ ಒಳಗಡೆ ಅಂತ, ಅದ್ರ ಮೇಲಲ್ಲ ಅಷ್ಟರ ಒಳಗಡೆನೆ ಆಗಿರುತ್ತೆ ಅನ್ನೋ ಮೀನಿಂಗ್ ಕೊಡುತ್ತೆ ಬೈ. ಹಾಂ, ನಾನು ಇಲ್ಲಿ ಹೇಳಿದೆ ಫಿನಿಶ್ಡ್ ಅನ್ನೋದು ತುಂಬ ಇನ್ಫಾರ್ಮಲ್ ಸ್ಟೈಲ್ನಲ್ಲಿ ಮಾತಾಡ್ತಾ ಇದ್ರೆ, ನೀವು ಕ್ಯಾಶುವಲ್ ಆಗಿ ಮಾತಾಡ್ತಿದ್ರೆ ಫಿನಿಶ್ ಹಾಕಬೇಕು. ಅದರ್ವೈಸ್ ಏನನ್ಬೇಕು? ಸ್ಟಡೀಡ್ ಅನ್ಬೇಕು. ನಾನು ಹೇಳಿದ್ದೆ ತಾನೆ ಸ್ಟಡೀಡ್. ನೀವು ನಿಮ್ಮ ಕ್ವಾಲಿಫಿಕೇಶನ್ ಹೇಳ್ತಾ ಇದ್ರೆ ಅಂದರೆ ಸ್ಟಡೀಡ್ ಯೂಸ್ ಮಾಡಿ. ಅವ್ರು ಅಷ್ಟೊತ್ತಿಗೆ ಊಟ ಮಾಡಿರ್ತಾರೆ, ಅಂದರೆ ಇನ್ನೂ ಆ ಟೈಮ್ ಆಗಿಲ್ಲ. ನೀನು ಹೋಗೋಷ್ಟರೊಳಗೆ ಅವ್ರು ಊಟ ಮಾಡಿರ್ತಾರೆ, ನೀ ಕೊಡೋಷ್ಟರೊಳಗೆ ಊಟ ಮಾಡಿರ್ತಾರೆ. ದೇ ವಿಲ್ ಹ್ಯಾವ್ ಹ್ಯಾಡ್ ದಿರ್ ಡಿನ್ನರ್ ಬೈ ದೆನ್. ಸೊ ಇಲ್ಲಿ ನೋಡಿ, ವಿಲ್ ಹ್ಯಾವ್ ಅನ್ನೋದು ಫ್ಯೂಚರ್ ಪರ್ಫೆಕ್ಟ್ನ ರೂಲ್ ಪ್ರಕಾರ ಬರಬೇಕು. ಇಲ್ಲಿ ಹ್ಯಾಡ್ ಅನ್ನೋದು ತಿಂದಿರ್ತಾರೆ ಅನ್ನೋ ಮೀನಿಂಗ್ ಕೊಡ್ತಾ ಇದೆ, ಹ್ಯಾಡ್, ರೈಟ್? ಸೊ ಈ ಥರ ಹೇಳ್ತಿರ್ತೀವಲ್ಲ ಜರ್ನಿ ಮಾಡೋವಾಗ, ವಿ ವಿಲ್ ಹ್ಯಾವ್ ರೀಚ್ಡ್ ಮೈಸೂರ್ ಬೈ 6 o'clock. ವಿಡಿಯೋ ಪಾಸ್ ಮಾಡಿ ನಿಧಾನಕ್ಕೆ ನೋಡ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಬರ್ತಾ ಇದೆ, ಅವಾಗ ನಿಮ್ಗೆ ಗೊತ್ತಾಗುತ್ತೆ. ನೀವು ಅರ್ಜೆಂಟ್ ಮಾಡಬೇಡಿ ಯಾವತ್ತು, ಆ್ಯಂಡ್ ನೀವು ಕೆಲಸ ಮಾಡಿಕೊಂಡು ಕ್ಲಾಸ್ ನೋಡಬೇಡಿ, ಆ ಥರ ಇದ್ರೆ ನಿಮ್ಗೆ ಯಾವಾಗಲೂ ಡಿಸ್ಟರ್ಬೆನ್ಸ್ ಇರುತ್ತೆ. ವಿ ವಿಲ್ ಹ್ಯಾವ್ ಫಿನಿಶ್ಡ್ ಬೈ ಟುಮಾರೋ ಆಫ್ಟರ್ನೂನ್. ಇಲ್ಲಿ ನೋಡಿ, ಎರಡು ಕ್ಲಾಸ್ ಇದೆ, ಅಂದರೆ ಎರಡು ಸೆಂಟೆನ್ಸ್ಗಳಿದೆ. ನೀನು ಅಲ್ಲಿಗೆ ಹೋಗೋದು ಒಂದು, ಅಷ್ಟರೊಳಗೆ ಅವಳು ಹೊರಟೋಗಿರ್ತಾಳೆ, ಅದು ಒಂದು. ಶಿ ವಿಲ್ ಹ್ಯಾವ್ ಲೆಫ್ಟ್ ಬಿಫೋರ್ ಯು ಗೆಟ್ ದೇರ್. ಸೊ ಯಾವಾಗಲೂ ಕೂಡ ಮೈನ್ ಆಕ್ಷನ್ನ ಫಸ್ಟ್ ಹೇಳಿಬಿಡಿ, ಆಮೇಲೆ ಉಳಿದಿರೋದು ಹೇಳಿ. ಶಿ ವಿಲ್ ಹ್ಯಾವ್ ಲೆಫ್ಟ್, ಅವಳು ಹೊರಟೋಗ್ಬಿಟ್ಟಿರ್ತಾಳೆ. ಬಿಫೋರ್ ಯು ಗೆಟ್ ದೇರ್, ನೋಡಿ ಇಲ್ಲಿ ನಾನು ಹೇಳಿದ್ನಲ್ಲ, ಫ್ಯೂಚರ್ನಲ್ಲಿ ಈ ಥರ ಒಂದು ಟೈಮ್ನ ಹೇಳ್ತಾ ಇದ್ದೀವಿ ಅಂದರೆ, ನೀನು ಹೋಗೋಷ್ಟರಲ್ಲಿ, ನೀನು ಮಾಡೋಷ್ಟರಲ್ಲಿ, ನೀನು ಬರೋಷ್ಟರಲ್ಲಿ, ಅದನ್ನು ಪ್ರೆಸೆಂಟ್ ಸಿಂಪಲ್ನಲ್ಲೇ ಇಡಬೇಕು. ನೋಡಿ, ಬಿಫೋರ್ ಮುಂದೆ ಬರ್ತಾ ಇರೋ ಸೆಂಟೆನ್ಸ್ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇದೆ. ಯು ಗೆಟ್ ದೇರ್ ಪ್ರೆಸೆಂಟ್ ಸಿಂಪಲ್ ಇದೆಯಾ? ಅದು ಕೂಡ ಪಾಸಿಟಿವ್ ಸೆಂಟೆನ್ಸ್ ಇದೆ, ರೈಟ್? ಇದನ್ನು ತಲೆ ಒಳಗೆ ಇಟ್ಕೊಂಡಿರಿ. ತುಂಬ ಸರಿ ಏನಾಗಿರುತ್ತೆ ಅಂದರೆ, ಬಿಫೋರ್ ಆದಮೇಲೆ, ಆಫ್ಟರ್ ಆದಮೇಲೆ, ವೆನ್ ಆದಮೇಲೆ, ಅಂಟಿಲ್ ಆದಮೇಲೆ ಬರೋ ಅಂಥ ಸೆಂಟೆನ್ಸ್ಗಳು ಫ್ಯೂಚರ್ನಲ್ಲಿ ಪ್ರೆಸೆಂಟ್ ಸಿಂಪಲ್ನಲ್ಲೇ ಇರುತ್ತೆ. ಇದನ್ನೊಂದು ಕಡೆ ಬರೆದಿಟ್ಕೊಂಬಿಡಿ. ಐ ಹ್ಯಾವ್ ಸ್ಪೆಂಟ್, ಶಾರ್ಟ್ ಫಾರ್ಮ್ ಇದೆ ನೋಡಿ, ಐ ಹ್ಯಾವ್ ಸ್ಪೆಂಟ್ ಆಲ್ ಮೈ ಮನಿ ಬೈ ದ ಎಂಡ್ ಆಫ್ ದಿ ಇಯರ್. ನಾವಿಲ್ಲಿ ಇದ್ದು 8 years ಆಗಿರುತ್ತೆ. ಇದ್ದು ಅನ್ನೋದಕ್ಕೇನು ಬೀನ್ ಯೂಸ್ ಮಾಡಬೇಕಲ್ವಾ? ಬೀನ ವಿ 3 ಬೀನ್. ಬೈ ನೆಕ್ಸ್ಟ್ ಜಾನ್ವರಿ ವಿಲ್ ಹ್ಯಾವ್ ಬೀನ್ ಹಿಯರ್. ಹ್ಯಾವ್ ಮುಂದೆ ಬರ್ತಾ ಇದೆ ನೋಡಿ, ಬೀನ್ ಫಾರ್ 8 years. ನೀನು ಬಂದಾಗ ನಾನು ಮುಗಿಸಿರ್ತೀನಿ. ಇಲ್ಲೂ ಕೂಡ ವೆನ್ ಬರಬೇಕೀಗ, ಆ್ಯಂಡ್ ಮುಂದೆ ಪ್ರೆಸೆಂಟ್ ಸಿಂಪಲ್ನ ಸೆಂಟೆನ್ಸ್ ಬರೀಬೇಕು. ಟ್ರೈ ಮಾಡಿ. ಐ ಲವ್ ಫಿನಿಶ್ಡ್ ಇಟ್ ವೆನ್ ಯು ಅರೈವ್. ಮತ್ತೆ ವೆನ್ ಯು ವಿಲ್ ಹ್ಯಾವ್ ಅರೈವ್ಡ್ ಅನ್ಬೇಡಿ. ವೆನ್ ಯು ವಿಲ್ ಹ್ಯಾವ್ ಅರೈವ್ಡ್ ಹಾಕ್ಬೇಕಲ್ವಾ? ವೆನ್ ಯು ಅರೈವ್ಡ್ ಹಾಕ್ಬೇಕಲ್ವಾ? ನೋ, ಪ್ರೆಸೆಂಟ್ ಸಿಂಪಲ್ನೇ ಹಾಕಬೇಕು. ಅವನು ಅಷ್ಟು ಬೇಗ ರೀಚ್ ಆಗಿರೋದಿಲ್ಲ. ಹಾಂ, ಫ್ಯೂಚರ್ ಬಗ್ಗೆನೇ ಹೇಳ್ತಿರ್ತೀವಿ. ಅವನು ಈಗ ಹೋಗಿದ್ದಾನೆ, 8 ಗಂಟೆಗೆಲ್ಲ ರೀಚ್ ಆಗಿರೋದಿಲ್ಲ, ಇನ್ನೂ ಜಾಸ್ತಿ ಟೈಮೇ ಆಗುತ್ತೆ. ಹಿ ವೋಂಟ್ ಹ್ಯಾವ್ ರೀಚ್ಡ್ ಹಿಸ್ ಹೋಮ್ ಸೋ ಅರ್ಲಿ. ವೋಂಟ್ ಹ್ಯಾವ್, ವಿಲ್ ನಾಟ್. ನೀನು ನಮ್ಮನ್ನು ಸಂಜೆ ಮೀಟ್ ಮಾಡು, ನಾವಿನ್ನೂ ಮನೆಗೆ ಹೋಗಿರೋದಿಲ್ಲ ಅಂದರೆ ಆ ಮನೆಗೆ ಹೋಗೋ ಆ್ಯಕ್ಷನ್ ಇನ್ನೂ ಫಿನಿಶ್ ಆಗಿರೋದಿಲ್ಲ, ನಾವಿನ್ನೂ ಇಲ್ಲೇ ಇರ್ತೀವಿ. ಮೀಟರ್ಸ್ ಇನ್ ದ ಈವ್ನಿಂಗ್, ವಿ ವೋಂಟ್ ಹ್ಯಾವ್ ಗಾನ್ ಅವರ್ ಹೋಮ್, ರೈಟ್? ವಿಡಿಯೋ ಪಾಸ್ ಮಾಡಿ ನಿಧಾನಕ್ಕೆ ನೋಡ್ಕೊಳ್ಳಿ, ಬ್ರೇಕ್ ಮಾಡಿ ಓದ್ಕೊಳ್ಳಿ ಸೆಂಟೆನ್ಸ್, ಅವಾಗ ಈಸಿ ಆಗುತ್ತೆ ನಿಮಗೆ. ಕಾಲ್ ಮೀ ಅಟ್ 8 AM, ಐ ಹ್ಯಾವ್ ಅರೈವ್ಡ್ ಅಟ್ ದ ಆಫೀಸ್ ಬೈ 8. ಸೊ ಸೆಂಟೆನ್ಸ್ಗಳು ತುಂಬ ಉದ್ದ ಆದರೆ ವಿಡಿಯೋ ಪಾಸ್ ಮಾಡಿ ನಿಧಾನಕ್ಕೆ ಓದಿ. ಬೈ ದ ಟೈಮ್ ವಿ ರೀಚ್ ದೇರ್ ದೇ ವಿಲ್ ಹ್ಯಾವ್ ಲೆಫ್ಟ್, ಆರ್
ದೇ ವಿಲ್ ಹ್ಯಾವ್ ಲೆಫ್ಟ್ನ ನೀವು ಫಸ್ಟಲ್ಲಿ ಬೇಕಾದರೂ ಹಾಕಿ. ಯಾವಾಗಲೂ ಈ ಥರ ರೂಲ್ ಇರುತ್ತೆ ಅಂದ್ಕೋಬೇಡಿ, ನೀವು ಫೋಕಸ್ ಯಾವುದ್ರ ಮೇಲೆ ತೋರಿಸ್ತೀರಾ ಅದನ್ನು ಫಸ್ಟ್ ಹಾಕಿ ಅಷ್ಟೇ. ವಿಲ್ ಯು ಹ್ಯಾವ್ ಈಟನ್ ವೆನ್ ಐ ರಿಟರ್ನ್ ಕ್ವಶನ್. Won't they have arrived by 5? ಜರ್ನಿ ಮಾಡೋವಾಗ ನೀವು ಈ ಥರ ಕೇಳ್ತೀರ, ನಾನು ಎಷ್ಟು ಗಂಟೆಗೆ ಹೋಗಿರ್ತೀನಿ, ಬಸ್ ಎಷ್ಟು ಗಂಟೆಗೆ ಮೈಸೂರಿಗೆ ತಲುಪಿರುತ್ತೆ ಅಂತ ಕೇಳ್ತಿರ್ತೀವಲ್ಲ, ಆ ಕೇಳಿ ವಾಟ್ ಟೈಮ್ ವಿಲ್ ಐ ಹ್ಯಾವ್ ರೀಚ್ಡ್ ಮೈಸೂರ್ ಆಟ್. ಸೊ ಇಲ್ಲಿ ಲಾಸ್ಟ್ನಲ್ಲಿ ಯಾಕೆ ಆಟ್ ಬಂತು, ಯಾಕೆಂದರೆ ಇದಕ್ಕೆ ಆನ್ಸರ್ ಕೊಡೋವಾಗಲೂ ನಾವು ಆಟ್ನ ಯೂಸ್ ಮಾಡ್ತೀವಲ್ವ ಅದಕ್ಕೆ. ಸೊ ಆನ್ಸರ್ನಲ್ಲಿ ಯಾವ ಪ್ರಿಪೋಷನ್ ಬರುತ್ತೋ ಕ್ವಶನಲ್ಲೂ ಇದೇ ಥರನೇ ಹಾಕ್ತೀವಿ. When will she have reached her home? By next month, you will have received your promotion. By the time we get home, Radha will have cooked dinner for both of us. So, tumba simple ide sentence nodi ili. By the time we get home. Helanala present simple nalla irbeku ee tara sentence galu. By the time we get home, Radha will have cooked dinner, right, for both of us. ಈ ಥರ ಬ್ರೇಕ್ ಮಾಡಿ ಓದಿದರೆ ಈಸಿ ಅನಿಸುತ್ತೆ. ಆ್ಯಂಡ್ ನೀವು ನಿಮ್ಮ ಓನ್ ಎಕ್ಸಾಂಪಲ್ಸ ಮಾಡಿಕೊಳ್ಳಿ. ರಾಜು ವಿಲ್ ಹ್ಯಾವ್ ಫಿನಿಶ್ಡ್ ಹಿಸ್ ಹೋಮ್ ವರ್ಕ್ ಬೈ ದ ಟೈಮ್ ಹಿಸ್ ಮದರ್ ಗೆಟ್ಸ್ ಹೋಮ್. ಸೊ ಇನ್ನೂ ನಿಮ್ಗೆ ಕನ್ಫ್ಯೂಷನ್ ಆಗ್ತಾ ಇದ್ರೆ ಎರಡು ಮೂರು ಸರಿ ನೋಡಿ ವಿಡಿಯೋ, ನಿಧಾನವಾಗಿ ನೋಡಿ, ನೋಟ್ಸ್ ಮಾಡ್ಕೊಳ್ಳಿ, ಆವಾಗ ಕನ್ಫ್ಯೂಷನ್ ಹೋಗ್ಬಿಡುತ್ತೆ. ರೈಟ್?